ಮಹಾಭಾರತಕ್ಕೆ ಶ್ರೀಕೃಷ್ಣ, ರಾಮಾಯಣಕ್ಕೆ ರಾಮ, ಹಾಗೆ ಈ ರ್ಯಾಗಿಂಗ್ ಅನ್ನೋ ಪಿಡುಗನ್ನು ಹೊಡೆದೋಡ್ಸೋಕ್ಕೆ ಒಬ್ಬ ಬರ್ದಲೇ ಇರ್ತಾನ. ನೀನ್ ಹಾಕೊಂಡಿರೋ ಮೇಕಪ್ ನೀನ್ ಹಾಕೊಂಡಿರೋ ಕಾಸ್ಟ್ಯೂಮ್ಸ್ ನೀನ್ ನಡೀತಾರೋ ಸ್ಟೈಲ್ಗೆ 60 ವರ್ಷದ ಮುದುಕನೇ ನಿನ್ ಕಡೆ ತಿರುಗಿ ನೋಡ್ತಾನೆ. ಅಂತದ್ರಲ್ಲಿ ಯೌವನ ತುಂಬಿಕೊಂಡಿರೋ ಹುಡುಗರು ಬಂದ್ರೆ ತಪ್ಪೇನೆ? ನೀವ್ ಈ ತರ ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಕಿತ್ತೋಗಿರೋ ಸ್ಕೋಪ್ ಕೊಡೋದಕ್ಕೆ ಸಾಧನೆ ಮಾಡ್ಬೇಕಾರೋ ಹುಡುಗರೆಲ್ಲ ಸಾಲ ಸುಲಿಗೆ ಮಾಡ್ಕೊಂಡು ಇವತ್ತು ಜೈಲ್ ಪಾಲ್ ಸೇರ್ತಾರ ಕಣೆ. ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಮಾನ ಮರೆದಿಲ್ವಾ? ಅವ್ರು ನಮಗೆ ಫ್ರೀಡಂ ಕೊಟ್ಟಿದಾರ? ನಾವು ಫ್ರೀಡಂ ಕೊಡದೆ ಹೋಗಿದ್ರೆ ನೀವ್ ಈ ರೀತಿ ಡ್ರೆಸ್ ಮಾಡ್ಕೊಂಡು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಆ ಬುದ್ಧಿನ ಮಾಡ್ಕೊಂಡು ನೀವೇನ್ ಕರೆಂಟ್ ಕಂಡಿರ್ದಿಲ್ಲ, ಟೆಲಿಫೋನ್ ಕಂಡಿರ್ದಿಲ್ಲ, ಬೈಕ್ ಕಂಡಿರ್ದಿಲ್ಲ, ಕಾರ್ ಕಂಡಿರ್ದಿಲ್ಲ, ನೀವ್ ಏನು ಮಾಡಿಲ್ಲ. ಒಳ್ಳೆ ಅಡಿಗೆ ಕೂಡ ಮಾಡೋದು ಗಂಡಸೆ. 4 ಜನ ಗಂಡಸ ಸೇರಿದ್ರೆ ಒಂದ್ ಹೆಣ ಹೊತ್ಕೊಂಡು ಹೋಗ್ತಾರೆ, 4 ಜನ ಹೆಂಗಸ ಸೇರಿದ್ರೆ ಒಂದ್ ಸಂಸಾರ ಹಾಳು ಮಾಡ್ಬಿಡ್ತೀವಿ. ಇದು ಕಾಫಿ ಅಂದ್ರೆ ರಂಗ ರಾಜ ಬಾರೋ. ಹೌಡ ಹೌಡ ಬಟ ಒಂದ್ ಕಾಫಿ. ಹೌದಲ್ವಾ ಬಟ, ಕಾಫಿ ಕ್ಯಾನ್ಸಲ್. ಅಬ್ದುಲ್ ಸೀನಿಯರ್ ನೋಡ್ದ, ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದಾರೆ, ನಾಟ್ ರೀಚಬಲ್. ನಿನ್ ಬುದ್ಧಿ ಇದೆಯಾ? ನೀನ್ ಈ ರೀತಿ ಡ್ರೆಸ್ ಮಾಡ್ಕೊಂಡು ಓಡಾಡ್ತಾ ಇದ್ರೆ 60 ವಯಸ್ಸು ಮುದ್ಕನು ನಿನ್ ಕಡೆ ತಿರುಗಿ ನೋಡ್ತಾನೆ.